ಇತ್ತೀಚಿನ ದಿನಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ನಮ್ಮ ಎಂದಿನಂತೆ ಜಿ ಟಿ ದೇವೇಗೌಡರು ಸಹ ಸಕ್ರಿಯ ರಾಜಕಾರಣದಲ್ಲಿ, ಜೆ ಡಿ ಎಸ್ ಅಲ್ಲೇ ಭಾಳ ಶಕ್ತಿನ ತುಂಬಕ್ಕೋಸ್ಕರ ಬಂದಿದ್ದಾರೆ. ಈ ಸಲ ಹುಣಸೂರು ತಾಲೂಕು ಸಹ ನಾವು ಗೆಲ್ತೀವಿ, ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಸಹ ಅತ್ಯಂತ ಹೆಚ್ಚಿನ ಮತ ಸಂಖ್ಯೆಯಲ್ಲಿ ನಾನು ಕಳೆದ ಬಾರಿ ಆಗುತ್ತೇನೆ ಗೆಲ್ತೀವಿ. ಈ ಒಂದು ಕೆಲವು ಬದಲಾವಣೆಗಳಾಯಿತು, ಕೆಲವರು 5-6 ಜನ ಹೋದರು ಅಂತ ಸುದ್ದಿ ಎಲ್ಲ ಕಡೆ ಇದೆ. ಆದರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇದೊಂದು ಶಾಪ ಇದೆ. ಹಿಂದೆ ಸಿದ್ದರಾಮಯ್ಯ ಅವರು ಸಹ ಬದಲಾವಣೆ ಆದರು, ಆದರೂ ಚಾಮುಂಡೇಶ್ವರಿ ಕ್ಷೇತ್ರ ಶಕ್ತಿ ಹೊಂದಿಲ್ಲ. ಆಮೇಲೆ ಕಳೆದ ಸಿದ್ದರಾಮಯ್ಯ ಜೊತೆಯಲ್ಲಿ ಇಡೀ ಕ್ಷೇತ್ರದ ಕಾರ್ಯಕರ್ತರನ್ನು ಸಹ ಕೊಂಡೊಯ್ದು ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಚಾಮುಂಡೇಶ್ವರಿ ಕ್ಷೇತ್ರ ಜೆ ಡಿ ಎಸ್ ಬದಲಾವಣೆ, ಮತ್ತು ಅದಾದ ನಂತರ ಇನ್ನೂ ಬದಲಾವಣೆಯಾಗಿ ಹಲವಾರು ನಾಯಕರು ಸಹ ಸ್ಥಾನ ಪಲ್ಲಟ ಹೋದರು. ಆದರೂ ಸಹ ಚಾಮುಂಡೇಶ್ವರಿ ಕ್ಷೇತ್ರ ಏನೂ ಬದಲಾವಣೆ ಆಗಲಿಲ್ಲ, ಜೆ ಡಿ ಎಸ್ನೇ ಭದ್ರಕೋಟೆ ಅಂತ ಆಯಿತು. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ ಜಿ ಡಿ ದೇವೇಗೌಡರು ಎಲೆಕ್ಷನ್ ನಿಂತಾಗ ಒಂದು 10 ಜನ ಸಹ ಪರ್ಯಾಯವಾಗಿ ಹೋದರು. ಆದರೂ ಸಹ ಏನು ಜಿ ಡಿ ದೇವೇಗೌಡರು ಗೆಲುವು ತುಂಬ ಗೆಲ್ಲಿಸಿದ್ವಿ. ಮತ್ತು ಈ ಸಲನೂ ಅಷ್ಟೇ ಸ್ವಲ್ಪ ಗೊಂದಲಗಳಾಯಿತು. ಆದ್ರೂ ಈಗ 5-6 ಜನ ರೆಬಲ್ಲು ಸ್ಟೆಬಲ್ಲು ಅಂತೇಳಿ ಪಕ್ಷಾಂತರ ಆಗೋದಕ್ಕೆ ಭಾಳ ಉತ್ಸಾಹತೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಹಲವಾರು ಜನರುಗಳನ್ನ ಸೇರಿಸಿ ಅಪಪ್ರಚಾರ ಮಾಡಿ ಇವತ್ತು ಪಕ್ಷಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಭದ್ರಕೋಟೆನ ಅನಗಾಡಿಸ್ಬೇಕು ಅಂತೇಳಿ ಭಾಳ ಆಸೆ ಪಟ್ಟಿದ್ದಾರೆ. ಆದರೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ, ಅವ್ರು ಯಾವತ್ತೂ ಅವರು ಜೆ ಡಿ ಎಸ್ನವರಲ್ಲ. ಅವರು ಕಾಂಗ್ರೆಸ್ಸಿಂದ ಅವಮಾನಗೊಂಡು ಕಾಂಗ್ರೆಸ್ಸಿಂದ ಏನೂ ಸಿಗಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಗೊತ್ತಾಗಿ ಕಣ್ಣೀರು ಹಾಕೊಂಡು ಬಂದು ಜೆ ಡಿ ಎಸ್ಗೆ ಬಂದಂತರು. ಅಂಥವ್ರಿಗೆ ಜಿ ಡಿ ದೇವೇಗೌಡರು ಅವ್ರನ್ನ ಡೈರಿ ಎಲೆಕ್ಷನಲ್ಲಿ ಗೆಲ್ಲಿಸಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ನಮ್ಮ ಬೀರಿಹುಂಡಿ ಬಸವಣ್ಣವ್ರಿಗೆ ನಾನೇ ಬಿ ಫಾರ್ಮ್ ಕೊಟ್ಟಿರೋದು, ನಾನು ತಾಲೂಕು ಅಧ್ಯಕ್ಷ ಆಗಿದ್ದಾಗ ನಾನು ನನ್ನ ಕೈಯಾರ ಹೋಗಿ ಬಿ ಫಾರ್ಮ್ ಕೊಟ್ಟು ಕುಮಾರಣ್ಣವರು ಅವ್ರಿಗೆ ಶಕ್ತಿ ತುಂಬಿದ್ರು. ಆವಾಗಲೂ ಸಹ ಅವರ ಮಿಸಸ್ಸು ಗೆದ್ದರು, ಅವ್ರಿಗೂ ನಾವು ಜೆ ಡಿ ಎಸ್ಸಿಂದ ಶಕ್ತಿ ತುಂಬಿದ್ದೀವಿ. ಅವರು ಕಾಂಗ್ರೆಸ್ಸಿಗರೆ. ಇವತ್ತು ಏನೋ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಪಕ್ಷ ಆದಮೇಲೆ ವಿರೋಧಗಳು ಇರ್ತದೆ, ಅಸಹಕಾರ ಇರ್ತದೆ. ಎಲ್ರಿಗೂ ಯಾರಿಗೂ ಏನು ಪರಿಪೂರ್ಣವಾಗಿ ಒಂದು ರಾಜಕೀಯದಲ್ಲಿ ಇದ್ದಬೇಕಾದ್ರೆ ಎಲ್ರಿಗೂ ಸಹ ಭಾಳ ಖುಷಿಯಾಗಿ ಇರೋಕ್ಕಾಗಲ್ಲ, ವ್ಯತ್ಯಾಸಗಳು ಆಗೇ ಆಯ್ತದೆ. ಯಾವುದೇ ಪಕ್ಷ ಆಗಲಿ, ರಾಜಕೀಯ ಪಕ್ಷ ಆಗಲಿ, ಪ್ರಾದೇಶಿಕ ಪಕ್ಷ ಆಗಲಿ, ವ್ಯತ್ಯಾಸಗಳು ಆಗೇ ಆಯ್ತದೆ. ಆಗಂತ ಮುಂಚ್ಕೊಳ್ಳೋಕ್ಕಾಗಲ್ಲ, ನಾವು ಇಲ್ಲೇ ಹೋರಾಟ ಮಾಡಬೇಕು. ನಾವು ಯಾವ ಪಕ್ಷದಲ್ಲಿ ಇರ್ತೀವಿ ಆ ಪಕ್ಷದಲ್ಲೇ ನಾವು ಹೋರಾಟ ಮಾಡಿ ನಮ್ಮ ಒಂದು ಕೆಲಸಗಳನ್ನ ನಾವು ರೂಢಿಸ್ಕೊಳ್ಳೋದ್ರಲ್ಲಿ ನಾವು ಹೋರಾಟ ಮಾಡಬೇಕು. ಅದರಂತೆ ಜಿ ಟಿ ದೇವೇಗೌಡರು ಸಹ ಇದ್ದಾರೆ, ಅವರು ಸಹ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳೋ ಅಂತ ಒಂದು ಭಾಳ ಪ್ರಯತ್ನ ಮಾಡಿ ಇಲ್ಲೇ ಉಳಿದಿದ್ದಾರೆ. ಇನ್ನೂ ನಮಗೆ ಶಕ್ತಿ ಜಾಸ್ತಿ ಆಗಿದೆ, ಇನ್ನೂ ಪ್ರಕಾಶಮಾನವಾಗಿದೆ. ಏನು ಗ್ರಾಣ ಬಡದಿ ಗ್ರಾಣ ಬಿಟ್ಟಾಗ ಹೆಂಗೆ ಪ್ರಕಾಶ ಆಗುತ್ತೆ ಕ್ಷೇತ್ರ, ಆ ರೀತಿ ಈಗ ಜಿ ಟಿ ದೇವೇಗೌಡರು ಬಂದು ಇನ್ನೂ ಪ್ರಕಾಶಮಾನವಾಗಿದೆ. ನಾವು ಗೆದ್ದೇ ಗೆಲ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈಗೇನು ಹೋಗಿರೋರು ಇಲ್ಲ ನಾವು ಭಾಳ ಲೀಡಲ್ಲಿ ಸೋಲಿಸ್ಬಿಡ್ತೀವಿ ಅನ್ನೋದೆಲ್ಲ ಅವರ ಭ್ರಮೆ. ಅವರೆಲ್ಲ ಅವರು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಬದಲಾವಣೆ ಆಗಲ್ಲ. ಜೆ ಡಿ ಎಸ್ ಚಾಮುಂಡೇಶ್ವರಿ ಕ್ಷೇತ್ರ ಭದ್ರಕೋಟೆ ಆಗಿದೆ. ಅದರಂತೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಯುವ ಸಮೂಹ ಸಂಘಟನೆ ಆಗ್ತಾ ಇದೆ, ಯುವ ಜನತಾ ದಳ. ಪ್ರತಿ ಬೂತಲ್ಲೂ ಸುದ ನಾವು ಚುನಾವಣೆ 5 ಗಂಟೆ ಮುಗಿಯೋದ್ರೊಳಗೆ ನಾವು ಸೈನಿಕರಂತೆ ಕೆಲಸ ಮಾಡಿ, ನಾವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ, ಈ ನಾವು ಇಡೀ ಮೈಸೂರು ಜಿಲ್ಲೆನಲ್ಲೇ ಒಬ್ಬರೇ ಒಬ್ಬರು ಅಭ್ಯರ್ಥಿ, ಅದೇ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅನ್ನೋ ಒಂದು ಮನೋಭಾವನ ನಾವೆಲ್ಲ ಹೊಂದಿ ಯಾರೇ ಅಭ್ಯರ್ಥಿ ಆಗಲಿ ಯಾವ ಅಭ್ಯರ್ಥಿಗಳಿಗೂ ಗೊಂದಲ ಸೃಷ್ಟಿ ಮಾಡಿದ್ರೆ, ಯಾವ ಅಭ್ಯರ್ಥಿ ಅಪಪ್ರಚಾರ ಮಾಡಿದ್ರೆ ನಾವು ಭಾಳ ನಿಷ್ಠೆಯಿಂದ ಶಕ್ತಿಪೂರ್ವಕವಾಗಿ ಏಕಾಗ್ರತೆಯಿಂದ ಕೆಲಸ ಮಾಡಿ ನಾವು ಎಲ್ಲರನ್ನು ಗೆಲ್ಲಿಸೋದ್ರ ಮಟ್ಟದಲ್ಲಿ ನಾವು ಈ ಸಲ ನಮ್ಮ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ನಾವು ಸಂಪೂರ್ಣವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಇದು ಯುವ ಜನತಾ ದಳದ ಒಂದು ಸಪತ ಅಂತ ಹೇಳಿ ತಿಳ್ಕೋಬೋದು. ಆ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಜೆ ಡಿ ಎಸ್.